ಸ್ಯಾಂಡಲ್ವುಡ್ ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ವಿಡಿಯೋನ ಮಿಸ್ ಮಾಡದೆ ನೋಡಬೇಕಾದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ ಕೆಂಪದ್ದು, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ, ಅದನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಆಗ ನಾವೇನೇ ವಿಡಿಯೋಸ್ ಹಾಕಿದ್ರು ತಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಇಮಿಡಿಯೇಟ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರು ನಿನ್ನೆ ತಾನೇ ತಮ್ಮ ಬರ್ಡೇನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳ ಜೊತೆ ಅಂತ ಹೇಳ್ಬೋದು. ಸೊ ಬರ್ಡೇ ಪ್ರಯುಕ್ತ ತಮ್ಮ ಅಭಿಮಾನಿಗಳಿಗೋಸ್ಕರ ದರ್ಶನ್ ಅವರು ಒಂದು ಅದ್ಭುತವಾದ ಗಿಫ್ಟ್ ಅನ್ನ ನೀಡಿದ್ರು. ಅದು ಏನಪ್ಪ ಅಂದ್ರೆ ತಮ್ಮ ಮುಂದಿನ ಸಿನಿಮಾ ಯಜಮಾನದ ಒಂದು ಟೀಸರ್ ಅನ್ನ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ನಾವೇಳೋ ವಿಷಯ ಏನಪ್ಪ ಅಂದ್ರೆ ತಮ್ಗೆಲ್ಲ ಗೊತ್ತೇ ಇರ್ಬೋದು, ಪ್ರಿಯಾ ಪ್ರಕಾಶ್ ಇವರು ತಮ್ಮ ಎರಡನೇ ವಿಡಿಯೋ ಆಗಿರುವಂತ ಅದೇ ಬುಲೆಟ್ ಅಲ್ಲಿ ಶೂಟ್ ಮಾಡ್ತಾರಲ್ಲ, ಸೊ ಆ ತರದಂತ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಪೇಜ್ ಇದೆ, ತಮ್ಗೆಲ್ಲ ಗೊತ್ತಿರ್ಬೋದು. ಸೊ ಕರ್ನಾಟಕದಾದ್ಯಂತ ಇಡೀ ಭಾರತದಾದ್ಯಂತ ನಂಬರ್ ಒನ್ ಟ್ರೆಂಡಿಂಗ್ ಪೇಜ್ ಅಲ್ಲಿ ನಮ್ಮ ಪ್ರಿಯಾ ಪ್ರಕಾಶ್ ಅವರ ವಿಡಿಯೋ ಇತ್ತು ಅಂತ ಹೇಳ್ಬೋದು. ಆ ವಿಡಿಯೋನ ಯಾವ ಭಾಷೆಯ ಯಾವ ವಿಡಿಯೋ ಕೂಡ ನಾಲ್ಕೈದು ದಿನಗಳಿಂದ ಬೀಟ್ ಮಾಡಕ್ಕೆ ಆಗಿರಲಿಲ್ಲ. ಬಟ್ ನಮ್ಮ ಚಾಲೆಂಜ್ ದರ್ಶನ್ ಅವರ ಯಜಮಾನ ಸಿನಿಮಾದ ಟೀಸರ್ ಬಂದ ಕೇವಲ 4-5 ಗಂಟೆಗಳಲ್ಲಿ ಪ್ರಿಯಾ ಪ್ರಕಾಶ್ ಅವರ ವಿಡಿಯೋನ ಹಿಂದಿಕ್ಕಿ ನಂಬರ್ ಒನ್ ಸ್ಪಾಟ್ ನ ಆಕ್ರಮಿಸ್ಕೊಂತು ಅಂತ ಹೇಳ್ಬೋದು. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಯಾರಪ್ಪ ಅಂದ್ರೆ ದರ್ಶನ್ ಅವರ ಸ್ಟಾರ್ ಪವರ್ ಮತ್ತೆ ಅಭಿಮಾನಿಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಪ್ರಿಯಾ ಪ್ರಕಾಶ್ ಅವರು ಎಷ್ಟೇ ಫೇಮಸ್ ಆದರೂ ಕೂಡ ದರ್ಶನ್ ಅವರು ಈ ಸ್ಟಾರ್ ಪವರ್ ಮುಂದೆ ಕರ್ನಾಟಕದಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಪೇಜ್ ನ ದರ್ಶನ್ ಅವರ ಯಜಮಾನ ಸಿನಿಮಾ ಟೀಸರ್ ಆಕ್ರಮಿಸ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಹೇಳೋದು ದರ್ಶನ್ ಸ್ಟಾರ್ ಪವರ್ ಅಂತ. ಇದೇ ರೀತಿ ನಮ್ಮ ಕನ್ನಡದ ಸಿನಿಮಾಗಳೆಲ್ಲ ಬೇರೆ ಸಿನಿಮಾಗಿಂತ ಚೆನ್ನಾಗಿ ಓಡ್ಲಿ ಮತ್ತೆ ಯೂಟ್ಯೂಬ್ ವಿಡಿಯೋ ಟ್ರೆಂಡಿಂಗ್ ಪೇಜಲ್ಲಿ ವಿಡಿಯೋಸ್ ಕನ್ನಡದ ಟ್ರೆಂಡಿಂಗ್ ಆಗಲಿ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸ್ತೇನೆ ಸಹಿತ. ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಇದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.